ಸರ್ವಭೂತೇಶು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾ. ಇವತ್ತು ನವರಾತ್ರಿಯ ಎರಡನೇ ದಿನ. ಇವತ್ತು ನಾವು ಬ್ರಹ್ಮಚಾರಿಣಿ ದೇವಿಯನ್ನ ಪೂಜೆ ಮಾಡ್ತೀವಿ. ಬ್ರಹ್ಮಚಾರಿಣಿ ದೇವಿಗೆ ಇಷ್ಟವಾದ ಬಣ್ಣ ಯಾರು ಹೇಳಿ? ಬಿಳಿ. ಆದ್ರಿಂದ ನಾನು ಕೂಡ ಬಿಳಿ ಹುಟ್ಟಿದ್ದೀನಿ. ಬ್ರಹ್ಮಚಾರಿಣಿ ದೇವಿ ಶಿವನನ್ನ ಪತಿಯಾಗಿ ಪಡೆಯೋದಕ್ಕೋಸ್ಕರ ತುಂಬಾ ಕಠಿಣವಾದ ತಪಸ್ಸನ್ನ ಮಾಡ್ತಾಳೆ. ಇವಳ ತಾಳ್ಮೆ ಭೂಮಿ ತುಕದು. ಇವಳು ಬಹಳ ಸಂಯಮದಿಂದ ನಡೆದುಕೊಂಡಿದ್ದಳು. ಹಾಗಾಗಿ ಇವಳನ್ನ ಬ್ರಹ್ಮಚಾರಿಣಿ ದೇವಿ ಅಂತ ಕರೀತಾರೆ. ಇವಳ ರೂಪದಲ್ಲೇ ಪಾರ್ವತಿ ದೇವಿ ಕೂಡ ತಪಸ್ಸನ್ನು ಮಾಡೋದಕ್ಕೆ ಹೊರಟು ಅನ್ನೋ ಪ್ರತೀತಿ ಇದೆ. ಇಂತಹ ಕಠಿಣವಾದ ತಪಸ್ಸನ್ನು ಆಚರಿಸಿದ ಮೇಲೇನೆ ಪಾರ್ವತಿ ದೇವಿ ಶಿವನನ್ನ ಮದುವೆ ಆಗಿದ್ದು. ನಂತರ ಶಿವನೊಡನೆ ತನ್ನ ತಪಸ್ಸನ್ನು ಮುಂದುವರಿಸಿದ್ಲು. ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಿದ್ರೆ ಮೋಕ್ಷದ ಮಾರ್ಗ ಸುಲಭ ಅನ್ನೋ ಪ್ರತೀತಿ ಇದೆ. ಹಾಗಾಗಿ ಇವಳು ಶಾಂತಿಯ ಸಂಕೇತ. ಬ್ರಹ್ಮಚಾರಿಣಿ ದೇವಿಯು ಒಂದು ಕೈಯಲ್ಲಿ ಜಪಮಾಲೆ, ಮತ್ತೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದು ಕುಳಿತಿರುವ ಚಿತ್ರಣವನ್ನು ನಾವು ನೋಡಬಹುದಾಗಿದೆ. ಆ ಮೊಗದಲ್ಲಿ ಎಂತಹ ಶಾಂತತೆ ಇದೆ ನೋಡಿ. ಬ್ರಹ್ಮಚಾರಿಣಿ ಶಿವನನ್ನು ಪಡೆಯಲು ಮನ್ಮಥನ ಸಹಾಯವನ್ನು ಕೇಳ್ತಾಳೆ. ಮನ್ಮಥನು ಶಿವನ ಮುಂದೆ ನೃತ್ಯವನ್ನು ಮಾಡ್ತಾನೆ. ಶಿವನು ಹೇಳುವುದಿಲ್ಲ. ಆಗ ಮನ್ಮಥನು ಹೂವಿನ ಬಾಣವನ್ನು ಬಿಡ್ತಾನೆ. ಆಗ ಶಿವನು ಕೋಪದಿಂದ ಎಚ್ಚೆತ್ತು ತನ್ನ ಮೂರನೆಯ ಕಣ್ಣನ್ನು ತೆರೆಯುತ್ತಾನೆ. ಆಗ ಮನ್ಮಥನು ಸುಟ್ಟು ಭಸ್ಮವಾಗ್ತಾನೆ. ರತಿದೇವಿಯು ಶಿವನನ್ನು ಬೇಡಲು ಶಿವನು ಮನ್ಮಥನ ಆತ್ಮವನ್ನು ಜೀವಂತವಾಗಿಸುತ್ತಾನೆ. ಹಾಗಾಗಿ ಮನ್ಮಥನನ್ನು ಅನಂಗ ಅಂತ ಕರೆಯುತ್ತಾರೆ. ನಂತರ ಶಿವನು ಮತ್ತೆ ತಪಸ್ಸಿಗೆ ಜಾರುತ್ತಾನೆ. ಆಗ ಬ್ರಹ್ಮಚಾರಿಣಿ ಶಿವನ ರೀತಿಯಲ್ಲೇ ಕಠಿಣವಾದ ತಪಸ್ಸನ್ನು ಆಚರಿಸುತ್ತಾನೆ. ಆಗ ಶಿವನು ಬೇರೆ ರೂಪದಲ್ಲಿ ಬಂದು ಬ್ರಹ್ಮಚಾರಿಣಿಯೊಡನೆ ತನ್ನ ಬಗ್ಗೆಯೇ ಕೀಳಾಗಿ ಮಾತನಾಡ್ತಾನೆ. ಆಗ ಅದನ್ನು ಕೇಳಿಸಿಕೊಳ್ಳಲು ಇಷ್ಟಪಡದ ಬ್ರಹ್ಮಚಾರಿಣಿ ಶಿವನ ಬಗ್ಗೆ ತನ್ನ ಒಲವನ್ನು ಎತ್ತಿ ಹಿಡಿಯುತ್ತಾಳೆ. ಅದಕ್ಕೆ ಮೆಚ್ಚಿ ಶಿವನು ಬ್ರಹ್ಮಚಾರಿಣಿಯನ್ನು ಮದುವೆಯಾಗ್ತಾನೆ. ಸೊ ನೋಡಿದ್ರಲ್ಲ, ಇದು ನವರಾತ್ರಿಯ ಎರಡನೇ ದಿನದ ವಿಶೇಷವಾಗಿತ್ತು. ಮತ್ತೆ ನಾಳಿನ ವಿಶೇಷತೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಪ್ರಿಯಾ ಸೈನಿಂಗ್.